ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಏಪ್ರಿಲ್ ತಿಂಗಳ ಪ್ರಚಲಿತ ವಿದ್ಯಮಾನಗಳ ಕುರಿತು ಮುಖ್ಯವಾದ 100 ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಹಾಗಾದರೆ ಬನ್ನಿ. ಫೋಕ್ಸೋ ಕಾಯ್ದೆಯ ವಿಸ್ತೃತ ರೂಪವೇನು? ಉತ್ತರ: ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್. ಲೈಂಗಿಕ ದೌರ್ಜನ್ಯಗಳಿಗೆ ಒಳಗಾದ ಮಕ್ಕಳಿಗೆ ಕಾನೂನಿನ ರಕ್ಷಣೆ ಮತ್ತು ನೆರವು ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ 2012ರಲ್ಲಿ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದಿತು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎಲ್ಲರೂ ಮಕ್ಕಳೇ ಎಂದು ಈ ಕಾಯ್ದೆ ಹೇಳುತ್ತದೆ. ಬಾಲಕರ ಮೇಲಿನ ಲೈಂಗಿಕ ದೌರ್ಜನ್ಯಗಳನ್ನು ಈ ಕಾಯ್ದೆ ಲೈಂಗಿಕ ಅಪರಾಧವೆಂದು ಪರಿಗಣಿಸುತ್ತದೆ. ಮ್ಯಾಕ್ಸ್ 7 ವೇಗದಲ್ಲಿ ಚಲಿಸುವ ಬ್ರಹ್ಮೋಸ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಲು ಭಾರತವು ಯಾವ ದೇಶದೊಡನೆ ಜಂಟಿಯಾಗಿ ಯೋಜನೆ ರೂಪಿಸುತ್ತಿದೆ? ಉತ್ತರ: ರಷ್ಯಾ. ಬ್ರಹ್ಮೋಸ್ ಕ್ಷಿಪಣಿಯು ಜಗತ್ತಿನ ಅತಿ ವೇಗದ ಕ್ಷಿಪಣಿಯಾಗಿದೆ. ಈಗಿದರ ವೇಗ ಪ್ರತಿ ಗಂಟೆಗೆ 3,458 ಕಿಲೋಮೀಟರ್ನಷ್ಟಿದೆ. ಪ್ರಸ್ತುತ ಭಾರತೀಯ ಸೇನಾಪಡೆಯಲ್ಲಿ ನಿಯೋಜನೆಯಾಗಿರುವ ಬ್ರಹ್ಮೋಸ್ ಕ್ಷಿಪಣಿಯನ್ನು ಮ್ಯಾಕ್ 2.8 ಎಂದು ಹೆಸರಿಸಲಾಗುತ್ತದೆ. ಮ್ಯಾಕ್ ಎಂದರೆ ಶಬ್ದದ ವೇಗಕ್ಕೆ, ಅಂದರೆ ಪ್ರತಿ ಗಂಟೆಗೆ 1,236 ಕಿಲೋಮೀಟರ್ನಷ್ಟು ಸರಿಸಮಾನವಾದ ವೇಗವನ್ನು ಮ್ಯಾಕ್ ಎಂದು ಕರೆಯಲಾಗುತ್ತದೆ. ಮ್ಯಾಕ್ 7ನ ವೇಗ 8,654 ಕಿಲೋಮೀಟರ್ನಷ್ಟಿದೆ. ICICI ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕಿ ಯಾರು? ಉತ್ತರ: ಚಂದಾ ಕೊಚ್ಚರ್. ವಿಡಿಯೋಕಾನ್ ಸಮೂಹಕ್ಕೆ ICICI ಬ್ಯಾಂಕ್ 3,250 ಕೋಟಿ ರೂಪಾಯಿಗಳಷ್ಟು ಸಾಲ ನೀಡಲಾಗಿತ್ತು. ಇದಾದ 6 ತಿಂಗಳ ಬಳಿಕ ಚಂದಾ ಕೊಚ್ಚರ್ ಅವರು ಪತಿ ದೀಪಕ್ ಕೊಚ್ಚರ್ ಅವರ ಒಡೆತನದ NU ಪವರ್ ರಿನ್ಯೂವಬಲ್ಸ್ ಸಂಸ್ಥೆಗೆ ವಿಡಿಯೋಕಾನ್ ಸಮೂಹವು ಸುಮಾರು 64 ಕೋಟಿ ರೂಪಾಯಿ ನೀಡಿದ್ದಾರೆ ಎನ್ನುವ ಆರೋಪ ಇದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ CBI ತನಿಖೆ ಆರಂಭಿಸಿದೆ. ವಿಡಿಯೋಕಾನ್ ಅಧ್ಯಕ್ಷರು ವೇಣುಗೋಪಾಲ್ ವರ್ಮಾರವರು. 2018ರ ಕೋಪಾ ಡೆಲ್ ರೇ ಫುಟ್ಬಾಲ್ ಟೂರ್ನಿಯ ವಿಜೇತರು ಯಾರು? ಉತ್ತರ: FC ಬಾರ್ಸಿಲೋನಾ ತಂಡ. ಬಾರ್ಸಿಲೋನಾ ತಂಡವು ಅಂತಿಮ ಪಂದ್ಯದಲ್ಲಿ 5-0 ಗೋಲುಗಳ ಅಂತರದಿಂದ ಸೆವಿಲ್ಲಾ ತಂಡವನ್ನು ಪರಾಜಯಗೊಳಿಸಿತು. 2018ರ ಮಾಂಟೆ ಕಾರ್ಲೋ ಟೂರ್ನಿಯ ಪ್ರಶಸ್ತಿಯ ವಿಜೇತರು ಯಾರು? ಉತ್ತರ: ಸ್ಪೇನ್ನ ರಫೇಲ್ ನಡಾಲ್. ನಡಾಲ್ ರವರು ಜಪಾನ್ನ ಕೀ ನಿಶಿಕೋರ ಅವರನ್ನು 2-0 ಅಂತರದಿಂದ ಪರಾಜಯಗೊಳಿಸಿದ್ದಾರೆ. 11ನೇ ಬಾರಿ ಈ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 2018ರ 21ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯಂತ ಹೆಚ್ಚಿನ ಚಿನ್ನದ ಪದಕಗಳನ್ನು ತನ್ನದಾಗಿಸಿಕೊಂಡ ದೇಶ ಯಾವುದು? ಉತ್ತರ: ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾವು ಒಟ್ಟು 80 ಚಿನ್ನದ ಪದಕಗಳನ್ನು ತನ್ನದಾಗಿಸಿಕೊಳ್ಳುವುದರ ಮೂಲಕ ಮೊದಲನೇ ಸ್ಥಾನದಲ್ಲಿದೆ. ಭಾರತವು ಒಟ್ಟು 66 ಪದಕಗಳನ್ನು ಗಳಿಸಿಕೊಳ್ಳುವುದರ ಮೂಲಕ 3ನೇ ಸ್ಥಾನದಲ್ಲಿದೆ. ಅದರಲ್ಲಿ 26 ಚಿನ್ನ, 20 ಬೆಳ್ಳಿ ಮತ್ತು 20 ಕಂಚಿನ ಪದಕಗಳನ್ನು ಒಳಗೊಂಡಿದೆ. ಇದು ಅತ್ಯಂತ ಮುಖ್ಯವಾದ ಪ್ರಶ್ನೆಯಾಗಿದೆ. ಅಫ್ಸ್ಪಾ ಕಾಯ್ದೆಯನ್ನು ಯಾವ ರಾಜ್ಯಗಳಲ್ಲಿ ರದ್ದುಗೊಳಿಸಲಾಗಿದೆ? ಉತ್ತರ: ಮೇಘಾಲಯದಲ್ಲಿ ಸಂಪೂರ್ಣವಾಗಿ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಭಾಗಶಃ ರದ್ದು ಮಾಡಲಾಗಿದೆ. ಕಾಯ್ದೆಯ ಅನ್ವಯ ಸಶಸ್ತ್ರ ಪಡೆಗಳು ಯಾವುದೇ ಕಾರ್ಯಾಚರಣೆ ನಡೆಸಲು ನೋಟಿಸ್ ನೀಡದೆ ಯಾರನ್ನಾದರೂ ಎಲ್ಲಿಂದಾದರೂ ಬಂಧಿಸುವ ಅಧಿಕಾರ ಹೊಂದಿರುತ್ತದೆ. AFSPA ವಿಸ್ತೃತ ರೂಪ: ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್. 2018ರ ಅತ್ಯುತ್ತಮ ಮಹಿಳಾ ಪಂಚಾಯಿತಿ ನಾಯಕಿಯಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ: ಪ್ರೇಮಾ ಎಂ ತಿಮ್ಮನಗೌಡರವರನ್ನು. ರಾಹಿಲ್ ಗಂಗಜಿ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ: ಗಾಲ್ಫ್. ಇವರು ಇತ್ತೀಚೆಗೆ ನಡೆದ ಪ್ಯಾನಸೋನಿಕ್ ಓಪನ್ ಗಾಲ್ಫ್ ಟೂರ್ನಿಯಲ್ಲಿ ಜಯ ತಮ್ಮದಾಗಿಸಿಕೊಂಡಿದ್ದಾರೆ. ವಿಶ್ವದ ಹಿರಿಯಜ್ಜಿ ಎಂಬ ಹಿರಿಮೆಗೆ ಪಾತ್ರರಾದ ಮಹಿಳೆಯ ಹೆಸರೇನು? ಉತ್ತರ: ಜಪಾನ್ನ ಕಗೋಶಿಕಾ ಕಿಕೈ. 2018ರ ಮ್ಯಾಡಿಸನ್ ಓಪನ್ ಸ್ಕ್ವಾಷ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ವಿಜೇತರು ಯಾರು? ಉತ್ತರ: ಭಾರತದ ವೆಲವನ್ ಸೆಂಥಿಲ್ ಕುಮಾರ್. ವೆಲವನ್ ರವರು ದಕ್ಷಿಣ ಆಫ್ರಿಕಾದ ಟ್ರಿಸ್ಟಾನ್ ಐಸೆಲ್ ಅವರನ್ನು ಪರಾಜಯಗೊಳಿಸಿದರು. 2018ರ ರಿಪೋರ್ಟರ್ಸ್ ವರದಿಯ ಪ್ರಕಾರ ಭಾರತವು ಪತ್ರಿಕಾ ಸ್ವಾತಂತ್ರ್ಯದಲ್ಲಿ 8ನೇ ಸ್ಥಾನದಲ್ಲಿದೆ? ಉತ್ತರ:
138 ಒಟ್ಟು 180 ದೇಶಗಳನ್ನು ಅಧ್ಯಯನದಲ್ಲಿ ಪರಿಗಣಿಸಲಾಗಿತ್ತು. ಎಂಜಿನ್ ರಹಿತ ಟ್ರೈನ್ 18 ಎಂಬ ವಿನೂತನ ರೈಲು ಯಾವ ನಗರಗಳ ನಡುವೆ ಸಂಚಾರ ಆರಂಭಿಸಲಿದೆ? ಉತ್ತರ, ದೆಹಲಿ ಇಂದ ಭೋಪಾಲ್ ಅಥವಾ ಚೆನ್ನೈನಿಂದ ಬೆಂಗಳೂರುವರೆಗೆ ರೈಲು ಸಂಚಾರ ನಡೆಸಲಿದೆ. ಟ್ರೈನ್ 18 ರೈಲು ಗಂಟೆಗೆ 180 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಲಿದೆ. ಈ ರೈಲು ಪ್ರತಿಷ್ಠಿತ ಶತಾಬ್ದಿ ರೈಲಿಗೆ ಪರ್ಯಾಯವಾಗಬಹುದು. ಚೆನ್ನೈನ ಇಂಟಿಗ್ರಲ್ ಫ್ಯಾಕ್ಟರಿ ಈ ರೈಲನ್ನು ಸಿದ್ಧಪಡಿಸಿದೆ. ವಕೀಲ ಸಮುದಾಯದಿಂದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಹುದ್ದೆಗೇರಿದ ಮೊದಲ ಮಹಿಳೆ ಎಂಬ ಖ್ಯಾತಿಗೆ ಪಾತ್ರರಾದವರು ಯಾರು? ಉತ್ತರ, ಇಂದೂ ಮಲ್ಹೋತ್ರಾ. ನಾಸಾ ಇದ ಮೊದಲ ಬಾರಿಗೆ ಸೂರ್ಯನತ್ತ ನೌಕೆಯೊಂದನ್ನು ಕಳುಹಿಸುತ್ತಿದೆ, ಆ ನೌಕೆಯ ಹೆಸರೇನು? ಉತ್ತರ, ಫಾಲ್ಕನ್ ಸೌರ ಶೋಧನಕ್ಕೆ. ಈ ನೌಕೆಯು ಸೂರ್ಯನ ವಾತಾವರಣದಲ್ಲಿರುವ ಗರಿಷ್ಠ ತಾಪಮಾನ ಹಾಗೂ ವಿಕಿರಣದ ಸ್ಥಿತಿಗತಿಯ ಬಗ್ಗೆ ಅಧ್ಯಯನ ನಡೆಸಲಿದೆ. 60 ವರ್ಷಗಳ ಹಿಂದೆ ಸೌರಮಾರುತದ ಇರುವಿಕೆಯನ್ನು ಸೂಚಿಸಿದ್ದ ಖಗೋಳ ವಿಜ್ಞಾನಿ ಯುಗಿನ್ ಪಾರ್ಕರ್ ಗೌರವಾರ್ಥ ಈ ಶೋಧ ನೌಕೆಗೆ ಅವರ ಹೆಸರನ್ನು ಇಡಲಾಗಿದೆ. ಶಾಂಘೈ ಸಹಕಾರ ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಯಾವುವು? ಉತ್ತರ, ರಷ್ಯಾ, ಚೀನಾ, ಕಿರ್ಗಿಸ್ ರಿಪಬ್ಲಿಕ್, ಕಜಕಿಸ್ತಾನ್, ತಜಕಿಸ್ತಾನ್, ಉಜ್ಬೇಕಿಸ್ತಾನ್, ಪಾಕಿಸ್ತಾನ್ ಮತ್ತು ಭಾರತ. ಈ ಸಂಘಟನೆಯನ್ನು 2010 ಸ್ಥಾಪಿಸಲಾಯಿತು. ಭಾರತ ಮತ್ತು ಪಾಕಿಸ್ತಾನವನ್ನು 2005 ವೀಕ್ಷಕರಾಗಿ ಸೇರಿಸಿಕೊಳ್ಳಲಾಗಿತ್ತು. 2017 ಈ ಎರಡೂ ರಾಷ್ಟ್ರಗಳಿಗೂ ಸಂಪೂರ್ಣ ಸದಸ್ಯತ್ವವನ್ನು ನೀಡಲಾಗಿದೆ. ದಕ್ಷಿಣ ಕೊರಿಯಾದ ಅಧ್ಯಕ್ಷರ ಹೆಸರೇನು? ಉತ್ತರ, ಮೂನ್ ಜೆ ಇನ್. ಉತ್ತರ ಕೊರಿಯಾದ ಅಧ್ಯಕ್ಷರ ಹೆಸರು ಕಿಮ್ ಜಾಂಗ್ ಉನ್. ತ್ರಿಪುರ ರಾಜ್ಯದ ಮುಖ್ಯಮಂತ್ರಿ ಹೆಸರೇನು? ಉತ್ತರ, ವಿಪ್ಲವ್ ಕುಮಾರ್ ದೇವ್. ತ್ರಿಪುರ ರಾಜ್ಯದ ರಾಜಧಾನಿ ಅಗರ್ತಲಾ. 21ನೇ ಕಾಮನ್ವೆಲ್ತ್ ಕೂಟದಲ್ಲಿ ಭಾಗವಹಿಸಲಿರುವ ಭಾರತದ ಮುಖ್ಯವಾದ ಕ್ರೀಡಾಪಟುಗಳು ಯಾರು? ಉತ್ತರ, ಬ್ಯಾಡ್ಮಿಂಟನ್ ಪಿವಿ ಸಿಂಧು, ಸೈನಾ ನೆಹ್ವಾಲ್ ಮತ್ತು ಶ್ರೀಕಾಂತ್ ರವರು. ಬಾಕ್ಸಿಂಗ್ನಲ್ಲಿ ಎಂ ಸಿ ಮೇರಿ ಕೋಮ್, ವಿಕಾಸ್ ಕೃಷ್ಣನ್ ಮತ್ತು ಅಮಿತ್ ಪಂಗಲ್. ಸ್ಕ್ವಾಶ್ನಲ್ಲಿ ದೀಪಿಕಾ ಪಳ್ಳಿಕಲ್ ಮತ್ತು ಜೋಶಾ ಚಿನ್ನಪ್ಪ. ಕುಸ್ತಿಯಲ್ಲಿ ಸುಶೀಲ್ ಕುಮಾರ್, ಸಾಕ್ಷಿ ಮಲ್ಲಿಕ್ ಮತ್ತು ವಿನೇಶ್ ಪೊಗಾಟ್. ಅಥ್ಲೆಟಿಕ್ಸ್ನಲ್ಲಿ ಸೀಮಾ ಪೂನಿಯಾ ಡಿಸ್ಕಸ್ ಥ್ರೋನಲ್ಲಿ, ತೇಜಸ್ವಿನಿ ಶಂಕರ್ ಹೈಜಂಪ್ನಲ್ಲಿ ಮತ್ತು ನೀರಜ್ ಚೋಪ್ರಾ ಜಾವ್ಲಿನ್ ಥ್ರೋನಲ್ಲಿ. 2018 ಬಾರ್ಸಿಲೋನಾ ಟೆನಿಸ್ ಟೂರ್ನಿಯ ವಿಜೇತರು ಯಾರು? ಉತ್ತರ, ರಫಾಲ್ ನಡಾಲ್. ನಡಾಲ್ ರವರು ಸ್ಟೆಫಾನೋಸ್ ಸಕ್ಸಿಪಸ್ ಅವರನ್ನು 2-0 ಅಂತರದಿಂದ ಪರಾಜಯಗೊಳಿಸಿದರು. 2018 ಏಷ್ಯಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ ವಿಭಾಗದ ವಿಜೇತರು ಯಾರು? ಉತ್ತರ, ಜಪಾನ್ನ ಕೆಂಟೊ ಮೊಮೊಟೊ. ಮಹಿಳೆಯರ ಸಿಂಗಲ್ಸ್ ವಿಭಾಗದ ವಿಜೇತರು ತೈವಾನ್ನ ತೈಜು ಇಂಗ್. ಸಿ ಎ ಭವಾನಿ ದೇವಿರವರು ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ, ಫೆನ್ಸಿಂಗ್ ಕ್ರೀಡೆ. ಇವರು ಇತ್ತೀಚೆಗೆ ಐಲ್ಯಾಂಡ್ನ ರೆಕ್ ಜಾವಿಕ್ನಲ್ಲಿ ನಡೆದ ಟೌರ್ನೋಯಿ ಸ್ಲ್ಯಾಟ್ಜೆಜ್ ವಿಶ್ವ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ತಮ್ಮದಾಗಿಕೊಂಡಿದ್ದಾರೆ. ಸಿದ್ಧಗಂಗಾ ಮಠಾಧೀಶ ಶಿವಕುಮಾರ್ ಸ್ವಾಮೀಜಿಯವರು ಇತ್ತೀಚೆಗೆ 8ನೇ ವರ್ಷದ ಜನ್ಮದಿನೋತ್ಸವವನ್ನು ಆಚರಿಸಿಕೊಂಡರು? ಉತ್ತರ, 111. ಗ್ರೀನ್ಲ್ಯಾಂಡ್ ದ್ವೀಪವು ಯಾವ ದೇಶದಲ್ಲಿ ಬರುತ್ತದೆ? ಉತ್ತರ, ಡೆನ್ಮಾರ್ಕ್ನಲ್ಲಿ. ಸ್ಟೀಫನ್ ಹಾಕಿಂಗ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ, ಖ್ಯಾತ ಭೌತ ವಿಜ್ಞಾನಿ. ಈಜಿಪ್ಟ್ನ ನೂತನ ಅಧ್ಯಕ್ಷರು ಯಾರು? ಉತ್ತರ, ಅಬ್ದೆಲ್ ಫತಾ ಅಲ್ ಸಿಸಿ. ಇವರು 2ನೇ ಬಾರಿಗೆ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. 2017 ತೆಲಂಗಾಣ ಕ್ರೀಡಾ ಪತ್ರಕರ್ತರ ಸಂಘ ನೀಡುವ ವರ್ಷದ ಶ್ರೇಷ್ಠ ಆಟಗಾರ್ತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು? ಉತ್ತರ, ಕ್ರಿಕೆಟ್ ಆಟಗಾರ್ತಿ ಮಿಥಾಲಿ ರಾಜ್. ಬ್ಯಾಡ್ಮಿಂಟನ್ ಆಟಗಾರರಾದ ಕಿದಂಬಿ ಶ್ರೀಕಾಂತ್ ಹಾಗೂ ಪಿ ವಿ ಸಿಂಧು ಅವರಿಗೆ ಕ್ರಮವಾಗಿ ಪುರುಷರ ಹಾಗೂ ಮಹಿಳೆಯರ ವಿಭಾಗಗಳ ಶ್ರೇಷ್ಠ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಭ್ರಷ್ಟಾಚಾರ ತಡೆ ಘಟಕದ ನೂತನ ಮುಖ್ಯಸ್ಥರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ, ಅಜಿತ್ ಸಿಂಗ್. ಮಾಜಿ ಮುಖ್ಯಸ್ಥರಾಗಿದ್ದ ನೀರಜ್ ಕುಮಾರ್ ಅವರ ಅವಧಿಯು ಮಾರ್ಚ್ 31 ಮುಕ್ತಾಯವಾಯಿತು. ಹೀಗಿದ್ದರೂ IPL ಮುಗಿಯುವವರೆಗೂ ಅವರು ಅಜಿತ್ ಸಿಂಗ್ ಅವರ ಜೊತೆಗೂಡಿ ಕಾರ್ಯನಿರ್ವಹಿಸುವವರು. ಚೀನಾದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಪ್ರಯೋಗಾಲಯ ಇತ್ತೀಚೆಗೆ ದಕ್ಷಿಣ ಪೆಸಿಫಿಕ್ ಸಮುದ್ರದಲ್ಲಿ ಪತನವಾಗಿದೆ. ಆ ಪ್ರಯೋಗಾಲಯದ ಹೆಸರೇನು? ಉತ್ತರ, ಟಿಯಾಂಗ್ವಾಂಗ್ ಒನ್. 2018 21ನೇ ಕಾಮನ್ವೆಲ್ತ್ ಕ್ರೀಡಾಕೂಟ ಯಾವ ದೇಶದಲ್ಲಿ ನಡೆಯಲಿದೆ? ಉತ್ತರ, ಆಸ್ಟ್ರೇಲಿಯಾದ ಕ್ವಿನ್ಸ್ಲ್ಯಾಂಡ್ನ ಗೋಲ್ಡ್ ಕೋಸ್ಟ್ನಲ್ಲಿ. ಈ ಕ್ರೀಡಾಕೂಟದಲ್ಲಿ 21 ರಾಷ್ಟ್ರಗಳು 6,600 ಕ್ರೀಡಾಪಟುಗಳು ಸ್ಪರ್ಧಿಸಲಿದ್ದಾರೆ ಹಾಗೂ ಭಾರತದ 221 ಕ್ರೀಡಾಪಟುಗಳು ಭಾಗವಹಿಸಲಿದ್ದರು.
2010ರಲ್ಲಿ ಭಾರತದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತವು 101 ಪದಕಗಳನ್ನು ಗೆದ್ದಿತ್ತು. 2014ರಲ್ಲಿ ಗ್ಲಾಸ್ಗೋದಲ್ಲಿ ನಡೆದ ಕೂಟದಲ್ಲಿ 64 ಪದಕಗಳನ್ನು ಜಯಿಸಿತ್ತು. ದಕ್ಷಿಣ ದೆಹಲಿಯ ಮೋತಿಬಾಗ್ ಬಳಿ ಇರುವ ಮೆಟ್ರೋ ನೂತನ ನಿಲ್ದಾಣಕ್ಕೆ ಯಾರ ಹೆಸರನ್ನು ನೀಡಲಾಗಿದೆ? ಉತ್ತರ, ಸರ್ ಎಂ ವಿಶ್ವೇಶ್ವರಯ್ಯರವರ ಹೆಸರನ್ನು. 65ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಎಂಬ ಹಿರಿಮೆಗೆ ಪಾತ್ರವಾದ ಚಲನಚಿತ್ರದ ಹೆಸರೇನು? ಉತ್ತರ, ನಂಜುಂಡೇಗೌಡ ನಿರ್ದೇಶನದ ಹೆಬ್ಬಟ್ ರಾಮಕ್ಕ. ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಾಗಿ ನಟ ದಿವಂಗತ ವಿನೋದ್ ಖನ್ನಾರವರಿಗೆ ಚಿತ್ರರಂಗದ ಸರ್ವಶ್ರೇಷ್ಠ ಗೌರವ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಯಂ ಪ್ರಹ್ಲಾದ್ರವರು ಬರೆದ ಮಾರ್ಚ್ 22 ಚಿತ್ರದ ಮುತ್ತು ರತ್ನದ ಪ್ಯಾಟೆ ಹಾಡಿಗೆ ಅತ್ಯುತ್ತಮ ಗೀತ ರಚನೆ ಪ್ರಶಸ್ತಿ ದೊರಕಿದೆ. ಅಭಯ್ ಸಿಂಹ ನಿರ್ದೇಶನದ ಪಡ್ಡಾಯಿಗೆ ಅತ್ಯುತ್ತಮ ತುಳು ಚಿತ್ರ ಪ್ರಶಸ್ತಿ ದೊರಕಿದೆ. ಮೌಮ್ ಚಿತ್ರದ ನಟನೆಗಾಗಿ ದಿವಂಗತ ಶ್ರೀದೇವಿರವರನ್ನು ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ನಾಗಕೀರ್ತನ್ ಚಿತ್ರದ ಅಭಿನಯಕ್ಕಾಗಿ ರಿಧಿ ಸೇನ್ಗೆ ಅತ್ಯುತ್ತಮ ನಟ ಪ್ರಶಸ್ತಿ ನೀಡಲಾಗಿದೆ. ಇರಾದಾ ಚಿತ್ರದ ನಟನೆಗಾಗಿ ದಿವ್ಯಾದತ್ತಗೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ನೀಡಲಾಗಿದೆ. ಎಟಿಪಿ ರ್ಯಾಂಕಿಂಗ್ನ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವವರು ಯಾರು? ಉತ್ತರ, ರಫೇಲ್ ನಡಾಲ್. ಕ್ರಿಸ್ಟಿಯಾನೋ ರೊನಾಲ್ಡ್ ಯಾವ ಕ್ರೀಡೆಗೆ ಸಂಬಂಧಿಸಿದರಾಗಿದ್ದಾರೆ? ಉತ್ತರ, ಫುಟ್ಬಾಲ್. ರೊನಾಲ್ಡ್ ಅವರು ಪೋರ್ಚುಗೀಸ್ ರಾಷ್ಟ್ರದವರಾಗಿದ್ದು ರಿಯಲ್ ಮ್ಯಾಡ್ರಿಡ್ ತಂಡದ ಪರವಾಗಿ ಆಟವಾಡುತ್ತಾರೆ. 2018ರ ESPN ಪುರುಷ ಮತ್ತು ಮಹಿಳೆಯರ ವಿಭಾಗದ ವರ್ಷದ ಅತ್ಯುತ್ತಮ ಕ್ರೀಡಾಪಟುಗಳು ಯಾರು? ಉತ್ತರ, ಕಿದಂಬಿ ಶ್ರೀಕಾಂತ್ ಮತ್ತು PV ಸಿಂಧು. ಇಂಡಿಯನ್ ಸ್ಕೂಲ್ ಫೌಂಡೇಶನ್ ವತಿಯಿಂದ ಜಾಗತಿಕ ಮಟ್ಟದಲ್ಲಿ ನೀಡಲಾಗುವ ವಿಶ್ವ ಸಾಮಾಜಿಕ ಉದ್ಯಮ ಸ್ಕೂಲ್ ಪ್ರಶಸ್ತಿಯಾಗಿ ಲಭಿಸಿದೆ? ಉತ್ತರ, ಸೆಲ್ಕೋ ಸಂಸ್ಥೆಗೆ. ಜಗತ್ತಿನ ಹಲವು ದೇಶಗಳ 2000 ಉದ್ಯಮಗಳು ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ದವು. ಅವರಲ್ಲಿ 6 ಮಂದಿ ಅಂತಿಮ ಘಟ್ಟಕ್ಕೆ ತಲುಪಿದ್ದರು. ಸೆಲ್ಕೋ ಸಂಸ್ಥೆಯ ಸಂಸ್ಥಾಪಕ ಹರೀಶ್ ಶಿಂದೆ. ಎಂಡಸ್ ಪರ್ವತ ಯಾವ ಪರ್ವತ ಶ್ರೇಣಿಯು ಯಾವ ದೇಶಗಳಲ್ಲಿ ಬರುತ್ತದೆ? ಉತ್ತರ, ದಕ್ಷಿಣ ಅಮೆರಿಕಾ. 2018ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ವರದಿಯ ಪ್ರಕಾರ ದೇಶದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಯಾವುದು? ಉತ್ತರ, ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ IISc. IISc ವಿಸ್ತೃತ ರೂಪ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಅತ್ಯುತ್ತಮ ಇಂಜಿನಿಯರಿಂಗ್ ಕಾಲೇಜಾಗಿ ಆಯ್ಕೆಯಾಗಿರುವುದು ಮದ್ರಾಸ್ ಭಾರತೀಯ ತಂತ್ರಜ್ಞಾನ ವಿಜ್ಞಾನ ಸಂಸ್ಥೆ. ಅತ್ಯುತ್ತಮ ನಿರ್ವಹಣಾ ಸಂಸ್ಥೆಯಾಗಿ ಆಯ್ಕೆಯಾಗಿರುವುದು ಅಹಮದಾಬಾದ್ನ ಭಾರತೀಯ ನಿರ್ವಹಣಾ ಸಂಸ್ಥೆ. ICC ಟೆಸ್ಟ್ ಬ್ಯಾಟ್ಸ್ಮನ್ಗಳ ವಿಶ್ವ ಕ್ರಮಾಂಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದವರು ಯಾರು? ಉತ್ತರ, ಆಸ್ಟ್ರೇಲಿಯಾದ ಸ್ಟೀವನ್ ಸ್ಮಿತ್. ಭಾರತ ವಿರಾಟ್ ಕೊಹ್ಲಿರವರು 2ನೇ ಸ್ಥಾನದಲ್ಲಿದ್ದಾರೆ. ರೇ ವಿಲ್ಕನ್ಸ್ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ, ಇಂಗ್ಲೆಂಡ್ನ ಫುಟ್ಬಾಲ್ ಆಟಗಾರ. 2018ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ನೀಡುವ ರಾಷ್ಟ್ರದಲ್ಲಿ 5ನೇ ಅತ್ಯುತ್ತಮ ಕೃಷಿ ವಿಶ್ವವಿದ್ಯಾಲಯ ಯಾವುದು? ಉತ್ತರ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ. ಬ್ರಿಟನ್ನ ಕೇಂಬ್ರಿಡ್ಜ್ ಅನಾಲಿಟಿಕಾ ಕಂಪನಿಯು ಫೇಸ್ಬುಕ್ ಖಾತೆಗಳ ಮೂಲಕ ಮಾಡಿದ ಮಾಹಿತಿ ಕಳುವಿನಿಂದಾಗಿ ಭಾರತದ ಎಷ್ಟು ಜನರ ಮಾಹಿತಿಗೆ ತೊಂದರೆಯಾಗಿರಬಹುದೆಂದು ಫೇಸ್ಬುಕ್ ಕಂಪನಿ ತಿಳಿಸಿದೆ? ಉತ್ತರ, 5,62,000 ಜನ. ಫೇಸ್ಬುಕ್ನ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್. RBIನ ವರದಿಯ ಪ್ರಕಾರ 2018-19 ಹಣಕಾಸು ವರ್ಷದಲ್ಲಿ ಆರ್ಥಿಕ ವೃದ್ಧಿ ದರವು ಎಷ್ಟಿರಬಹುದೆಂದು ಅಂದಾಜಿಸಲಾಗಿದೆ? ಉತ್ತರ, 7.4%. 2017-18 ಹಣಕಾಸು ವರ್ಷದಲ್ಲಿ ಆರ್ಥಿಕ ವೃದ್ಧಿ ದರವು ಶೇಕಡಾ 6.6%. ಕೇಂದ್ರ ಬಂದರು ಸಚಿವಾಲಯ ನೇಮಕ ಮಾಡಿದ್ದ ಭಾರತೀಯ ಗುಣಮಟ್ಟ ಮಂಡಳಿಯು ನಡೆಸಿದ ಸಮೀಕ್ಷೆಯಲ್ಲಿ ಯಾವ ಬಂದರನ್ನು ಅತ್ಯುತ್ತಮ ಸ್ವಚ್ಛ ಬಂದರು ಎಂದು ಘೋಷಿಸಲಾಗಿದೆ? ಉತ್ತರ, NMPT ಬಂದರು. NMPT ವಿಸ್ತೃತ ರೂಪ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್. ಪ್ರಸ್ತುತ ನೇಪಾಳದ ಪ್ರಧಾನಿ ಯಾರು? KP ಶರ್ಮಾ ಓಲಿ. ನೇಪಾಳದ ರಾಷ್ಟ್ರಪತಿ ಪುಷ್ಪ ಕಮಲ್ ದಹಲ್, ನೇಪಾಳದ ರಾಜಧಾನಿ ಕಠ್ಮಂಡು ಮತ್ತು ನೇಪಾಳದ ಕರೆನ್ಸಿ ರುಪೀಸ್. ಸಂಜಿತಾ ಚಾನು ಮತ್ತು ದೀಪಕ್ ಲಾಥರ್ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ, ವೇಟ್ ಲಿಫ್ಟರ್. ಹೆತ್ತವರು ವಿಚ್ಛೇದನ ಪಡೆದಿದ್ದರೆ ಅಥವಾ ಬೇರ್ಪಟ್ಟು ವಾಸಿಸುತ್ತಿದ್ದರೆ ಅಂಥವರ 18 ವರ್ಷ ತುಂಬಿದ ಅವಿವಾಹಿತ ಮಗಳು ತಂದೆಯಿಂದ ಜೀವನಾಂಶ ವೆಚ್ಚ ಪಡೆಯಬಹುದೆಂದು ಯಾವ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ? ಉತ್ತರ, ಬಾಂಬೆ ಹೈಕೋರ್ಟ್. ನೀಲ್ ವಿಲ್ಸನ್ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ, ಜಿಮ್ನಾಸ್ಟಿಕ್ಸ್. ಇಂಗ್ಲೆಂಡ್ನ ನೀಲ್ ವಿಲ್ಸನ್ ರವರು ಪ್ರಸ್ತುತವಾಗಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಜಿಮ್ನಾಸ್ಟಿಕ್ ವಿಭಾಗದಲ್ಲಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. 2019 ಆರ್ಥಿಕ ವರ್ಷದಲ್ಲಿ ನೀಡುವ H1B ವೀಸಾದ ಮಿತಿಯನ್ನು ಯಾವ ಸಂಖ್ಯೆಗೆ ಮಿತಿಗೊಳಿಸಲಾಗಿದೆ? ಉತ್ತರ, 65,000.
ಎಲೆವೆನ್ ಗಾಡ್ಸ್ ಆ್ಯಂಡ್ ಮಿಲಿಯನ್ ಇಂಡಿಯನ್ಸ್ ಕೃತಿಯ ಕರ್ತೃ ಯಾರು? ಉತ್ತರ ಬೋರಿಯಾ ಮುಜುಮ್ದಾರ್. 2018 ಗ್ರ್ಯಾಂಡ್ ಪ್ರಿಕ್ಸ್ನ ವಿಜೇತರು ಯಾರು? ಉತ್ತರ ಸೆಬಾಸ್ಟಿಯನ್ ವೆಟ್ಟೆಲ್. ಇಸ್ರೋದ ಅಧ್ಯಕ್ಷರು ಯಾರು? ಉತ್ತರ ಡಾಕ್ಟರ್ ಕೆ ಶಿವನ್. ಇತ್ತೀಚೆಗೆ ಇಸ್ರೋವು ನ್ಯಾವೈಸಿ ಪಥದರ್ಶಕದ ಉಪಗ್ರಹ ಸಮೂಹ ಭಾಗವಾಗಿ 8ನೇ ಉಪಗ್ರಹವನ್ನು PSLV-C41 ವಾಹನವನ್ನು ಬಳಸಿ ಉಡಾವಣೆ ಮಾಡಲಾಗಿದೆ ಹಾಗೂ IRNSS-1A ಉಪಗ್ರಹವನ್ನು IRNSS-1I ಉಪಗ್ರಹಕ್ಕೆ ಪರ್ಯಾಯವಾಗಿ ಬಳಸಲಾಗುತ್ತಿದೆ. ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ರಿಸಲ್ಟ್ Tiger-5 ಯಾವ ದೇಶಗಳ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ? ಉತ್ತರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಮಲೇಷ್ಯಾ. UAE ರಾಜಧಾನಿ ಅಬುದಾಬಿ ಮತ್ತು ಕರೆನ್ಸಿ ದಿಹ್ರಾಮ್. ಮಲೇಷ್ಯಾದ ರಾಜಧಾನಿ ಕೌಲಾಲಂಪುರ್ ಮತ್ತು ಕರೆನ್ಸಿ ರಿಂಗಿತ್. ಮಾನಸ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಉತ್ತರ ಅಸ್ಸಾಂ. ಮಾನಸ್ ರಾಷ್ಟ್ರೀಯ ಉದ್ಯಾನವನವನ್ನು ಹುಲಿ ಮತ್ತು ರೈನುಗಳಿಗೆ ಮೀಸಲಿಸಲಾಗಿದೆ. ಈ ಉದ್ಯಾನವನವು 5 ಜಿಲ್ಲೆಗಳಲ್ಲಿ ಪ್ರಸರಿಸಗೊಂಡಿದೆ. 2016-17 ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ನ ವರ್ಮಾನ ವರದಿಯ ಪ್ರಕಾರ ದೇಶದ ಯಾವ ರಾಷ್ಟ್ರೀಯ ಪಕ್ಷವು ಅತ್ಯಂತ ಶ್ರೀಮಂತ ಪಕ್ಷವಾಗಿದೆ? ಉತ್ತರ ಬಿಜೆಪಿ. ಬಿಜೆಪಿ ಪಕ್ಷದ ಒಟ್ಟು ವರಮಾನವು 1559.17 ಕೋಟಿ ರೂಪಾಯಿನಷ್ಟಿದೆ. ಅತ್ಯಂತ ಕಡಿಮೆ ವರಮಾನ ಪಡೆದ ಪಕ್ಷ CPI ಪಕ್ಷ. ವಿಶ್ವದ ಹಿರಿಯ ವ್ಯಕ್ತಿ ಹೆಸರೇನು? ಉತ್ತರ ಮಸಾಝೋ ನೊನಾಕೊ. ಮಸಾಝೋ ಅವರು 112 ವರ್ಷಗಳನ್ನು ಪೂರೈಸಿದ್ದಾರೆ ಹಾಗೂ ಇವರು ಜಪಾನ್ನ ನಿವಾಸಿಯಾಗಿದ್ದಾರೆ. ಇತ್ತೀಚೆಗೆ ಯಾವ ರಾಷ್ಟ್ರದಲ್ಲಿ ಸರ್ಕಾರಿ ಸೇವೆಗಳಲ್ಲಿ ಮೀಸಲಾತಿ ವ್ಯವಸ್ಥೆಯನ್ನು ರದ್ದುಪಡಿಸಲು ನಿರ್ದೇಶಿಸಲಾಗಿದೆ? ಉತ್ತರ ಬಾಂಗ್ಲಾದೇಶ. ಇದುವರೆಗೆ ವಿಶೇಷ ವರ್ಗಕ್ಕೆ ಮೀಸಲಾತಿಯನ್ನು ಕಲ್ಪಿಸಲಾಗಿತ್ತು. ಇನ್ನು ಮುಂದೆ ಅಂಗವಿಕಲರು ಮತ್ತು ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರಿಗೆ ಮಾತ್ರ ವಿಶೇಷ ಸ್ಥಾನಮಾನ ಕಲ್ಪಿಸಲಾಗುತ್ತದೆ ಎಂದು ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ರವರು ತಿಳಿಸಿದರು. 10ನೇ ಆವೃತ್ತಿಯ ಭಾರತೀಯ ರಕ್ಷಣಾ ಶೋಧನೆ ಡಿಫೆನ್ಸ್ ಎಕ್ಸ್ಪೋ 2018 ಯಾವ ರಾಜ್ಯದಲ್ಲಿ ಆರಂಭವಾಗುತ್ತಿದೆ? ಉತ್ತರ ತಮಿಳುನಾಡಿನ ಕಾಂಚೀಪುರದಲ್ಲಿ. ಪ್ರಸ್ತುತ ರಕ್ಷಣಾ ಸಚಿವರು ನಿರ್ಮಲಾ ಸೀತಾರಾಮನ್. ಜಾಂಬಿಯಾ ದೇಶದ ಅಧ್ಯಕ್ಷರು ಯಾರು? ಉತ್ತರ ಎಡ್ಗರ್ ಚಾಗ್ವಾಲೂಂಗ್. ರಾಜಧಾನಿ ಲುಸಾಕಾ ಮತ್ತು ಕರೆನ್ಸಿ ಜಾಂಬಿಯನ್ ಕ್ವಾಚಾ. ADB ವರದಿಯ ಪ್ರಕಾರ ಭಾರತದ ಆರ್ಥಿಕ ವೃದ್ಧಿ ದರವು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಎಷ್ಟಿರಬಹುದೆಂದು ಅಂದಾಜಿಸಲಾಗಿದೆ? ಉತ್ತರ ಶೇಕಡ 7.3%. 2019-20 ಆರ್ಥಿಕ ವೃದ್ಧಿ ದರವು ಶೇಕಡ 7.6% ಇರಬಹುದೆಂದು ಅಂದಾಜಿಸಲಾಗಿತ್ತು. ADBಯ ಅಧ್ಯಕ್ಷರು ಟೆಕಹೈಕೋ ನಕಾವೋ ಮತ್ತು ಕೇಂದ್ರ ಕಚೇರಿ ಮನಿಲಾ ಫಿಲಿಪೈನ್ಸ್ನಲ್ಲಿದೆ. ನಾಸ್ಕಾಂನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಉತ್ತರ ರಿಷಬ್ ಪ್ರೇಮ್ಜಿ. ನಾಸ್ಕಾಂನ ವಿಸ್ತೃತ ರೂಪ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸ್ ಕಂಪನೀಸ್. ಮುರುಘಾ ಮಠದ 2017 ಸಾಲಿನ ಬಸವಶ್ರೀ ಪ್ರಶಸ್ತಿಯಾಗಿ ನೀಡಿ ಗೌರವಿಸಲಾಯಿತು. ಉತ್ತರ ಪ್ರಕೃತಿ ಸಂರಕ್ಷಕ ಕಾಮೇಗೌಡರವರಿಗೆ. ಶ್ರೇಯಸಿ ಸಿಂಗ್ ರವರು ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ ಶೂಟಿಂಗ್. DRDO ವಿಸ್ತೃತ ರೂಪವೇನು? ಉತ್ತರ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ವಿಶ್ವ ಬ್ಯಾಡ್ಮಿಂಟನ್ ಫೆಡರೇಷನ್ ಪ್ರಕಟಿಸಿರುವ ನೂತನ ಕ್ರಮಾಂಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವವರು ಯಾರು? ಉತ್ತರ ಕಿದಂಬಿ ಶ್ರೀಕಾಂತ್. ಇದರೊಂದಿಗೆ ಪುರುಷರ ಸಿಂಗಲ್ಸ್ನಲ್ಲಿ ಈ ಸಾಧನೆ ಮಾಡಿದ ಭಾರತದ ಮೊದಲ ಆಟಗಾರ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ. ಯಾವ ದಿನವನ್ನು ಭೂಮಿಯ ದಿನವನ್ನಾಗಿ ಆಚರಿಸಲಾಗುತ್ತದೆ? ಉತ್ತರ ಏಪ್ರಿಲ್ 22. ಯಾವ ದೇಶವು ಮೊದಲ ಬಾರಿಗೆ ಚಂದ್ರನ ಅಂಗಳದಲ್ಲಿ ಜೈವಿಕ ಪ್ರಯೋಗ ನಡೆಸಲು ಯೋಜನೆ ರೂಪಿಸಿದೆ? ಉತ್ತರ ಚೀನಾ. ಚೀನಾವು ಈ ವರ್ಷಾಂತ್ಯಕ್ಕೆ ಚಂದ್ರನಂಗಳಕ್ಕೆ ಬಿತ್ತನೆ ಆಲೂಗಡ್ಡೆ ಹೂ ಬಿಡುವ ಕೆಲ ಸಸ್ಯಗಳು ರೇಷ್ಮೆ ಮೊಟ್ಟೆಗಳನ್ನು ಕಳುಹಿಸಲು ಸಿದ್ಧತೆ ನಡೆಸಿದೆ. ಬಂಗಾಳದ ಕಣ್ಣೀರು ನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಉತ್ತರ ದಾಮೋದರ ನದಿಯನ್ನು. ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಅವರಿಗೆ 8 ವರ್ಷಗಳವರೆಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದನ್ನು ನಿಷೇಧಿಸಿ ತೀರ್ಪು ನೀಡಿದೆ? ಉತ್ತರ ಜೀವಿತಾವಧಿವರೆಗೂ. ಅನೀಶ್ ಭಾನುವಾಲಾ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ ಶೂಟಿಂಗ್. ಇವರು ಪ್ರಸ್ತುತವಾಗಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪುರುಷರ 25 ಮೀಟರ್ ರ್ಯಾಪಿಡ್ ಫೈರ್ ಪಿಸ್ತೂಲ್ ವಿಭಾಗದಲ್ಲಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ವಿಶ್ವಸಂಸ್ಥೆಯು ಯಾವ ದೇಶದ ಸೇನಾಪಡೆಗಳನ್ನು ಕಪ್ಪುಪಟ್ಟಿಗೆ ಸೇರಿಸಿದೆ? ಉತ್ತರ
ಮ್ಯಾನ್ಮಾರ್ ರೋಹಿಂಗ್ಯಾ ಮುಸ್ಲಿಮರ ಮೇಲೆ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ನಡೆಸಿದೆ ಎಂಬ ಆರೋಪದ ಮೇಲೆ ಮ್ಯಾನ್ಮಾರ್ ದೇಶದ ಸೇನಾಪಡೆಗಳನ್ನು ಕಪ್ಪುಪಟ್ಟಿಗೆ ಸೇರಿಸಲಾಗಿದೆ. ವಿಶ್ವಸಂಸ್ಥೆಯ ಮಹಾ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟರ್ಸ್ ಏಪ್ರಿಲ್ 14 2018 ಅಂಬೇಡ್ಕರ್ ಅವರ ಎಷ್ಟನೇ ಹುಟ್ಟಿದ ವರ್ಷವನ್ನು ಆಚರಿಸಲಾಯಿತು? ಉತ್ತರ 127. ಇವರ ಜನನ ದಿನಾಂಕ 14 ಏಪ್ರಿಲ್ 1891. ಇವರು ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ಜಂಟ್ರಿ ಮಿಲಿಟರಿ ವ್ಯಾಯಾಮ ಇಂದ್ರ ವಿಸ್ತೃತ ರೂಪವೇನು? ಉತ್ತರ ಇಂಡಿಯಾ ಮತ್ತು ರಷ್ಯಾ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬಾಕ್ಸಿಂಗ್ನಲ್ಲಿ ಚಿನ್ನದ ಪದಕ ಪಡೆದ ಭಾರತದ ಮೊದಲ ಮಹಿಳೆ ಯಾರು? ಉತ್ತರ ಮೇರಿ ಕೋಮ್. ಇವರು ಪ್ರಸ್ತುತವಾಗಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ 45-48 kg ವಿಭಾಗದ ಬಾಕ್ಸಿಂಗ್ನ ಫೈನಲ್ ಪಂದ್ಯದಲ್ಲಿ ಉತ್ತರ ಐಲ್ಯಾಂಡ್ನ ಕ್ರಿಸ್ಟಿನಾ ಒಹರಾರವರನ್ನು ಪರಾಜಯಗೊಳಿಸುವುದರ ಮೂಲಕ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಜಾವೆಲಿನ್ ಥ್ರೋನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಯಾರು? ಉತ್ತರ ನೀರಜ್ ಚೋಪ್ರಾ. ಉತ್ತರ ಧ್ರುವವನ್ನು ಕಂಡುಹಿಡಿದವರು ಯಾರು? ಉತ್ತರ ರಾಬರ್ಟ್ ಪಿಯರಿ. ದಕ್ಷಿಣ ಧ್ರುವವನ್ನು ಕಂಡುಹಿಡಿದವರು ಅಮುನ್ಸೆನ್. ಬಿಸ್ಕಟ್ ಜಾತ್ರೆಯನ್ನು ಯಾವ ದೇಶದಲ್ಲಿ ಆಚರಿಸಲಾಗುತ್ತದೆ? ಉತ್ತರ ನೇಪಾಳ. ಬಿಸ್ಕಟ್ ಜಾತ್ರೆಯು ಭಕ್ತಪುರ ಮತ್ತು ಕಠ್ಮಂಡು ಕಣಿವೆಯ ವಿವಿಧ ಸ್ಥಳಗಳಲ್ಲಿ ಆಚರಿಸಲಾಗುತ್ತದೆ. ಈ ಪದ್ಧತಿಯು ಮಲ್ಲ ರಾಜವಂಶದಿಂದ ಪ್ರಾರಂಭವಾಯಿತು ಎಂದು ಪ್ರತೀತಿ. ನೇಪಾಳ ರಾಜಧಾನಿ ಕಠ್ಮಂಡು, ಕರೆನ್ಸಿ ನೇಪಾಳ ರೂಪಾಯಿ, ರಾಷ್ಟ್ರಪತಿ ವಿದ್ಯಾದೇವಿ ಭಂಡಾರಿ ಮತ್ತು ಪ್ರಧಾನಮಂತ್ರಿ ಖಡ್ಗ ಪ್ರಸಾದ್ ಓಲಿ. 2018 ಚೈನೀಸ್ ಗ್ರ್ಯಾಂಡ್ ಪ್ರಿಕ್ಸ್ನ ವಿಜೇತರು ಯಾರು? ಉತ್ತರ ಡೇನಿಯಲ್ ರಿಸಿಯಾಡು. ಫೇಸ್ಬುಕ್ನ ಕೇಂದ್ರ ಕಚೇರಿ ಯಾವ ದೇಶದಲ್ಲಿದೆ ಯಾವ ಪ್ರದೇಶದಲ್ಲಿದೆ? ಉತ್ತರ ಕ್ಯಾಲಿಫೋರ್ನಿಯಾ. ಫೇಸ್ಬುಕ್ನ ಸಂಸ್ಥಾಪಕರು ಮಾರ್ಕ್ ಜುಕರ್ಬರ್ಗ್. ರೆಡ್ ಸ್ಟಡ್ ಇನ್ ಸೈಟ್ ವರದಿಯ ಪ್ರಕಾರ ಯಾವ ಮಹಾನಗರದ ವೃತ್ತಿ ನಿರತರಿಗೆ ಗರಿಷ್ಠ ಸಂಬಳ ದೊರೆಯುತ್ತದೆ? ಉತ್ತರ ಬೆಂಗಳೂರು. ಈ ವೃತ್ತಿ ನಿರತರ ವಾರ್ಷಿಕ ಸರಾಸರಿ ವೇತನ 10,80,000 ರೂಪಾಯಿ. ಎರಡನೇ ಸ್ಥಾನದಲ್ಲಿ ಪುಣೆ ಇದೆ. ಸ್ವೀಡನ್ ಪ್ರಧಾನಿಯ ಹೆಸರೇನು? ಉತ್ತರ ಸ್ಟೀಫನ್ ಲಾಫ್ವೆನ್. ಸ್ವೀಡನ್ನ 16ನೇ ರಾಜನ ಹೆಸರು ಕಾರ್ಲ್ ಗುಸ್ಟಫ್. ರಾಜಧಾನಿ ಸ್ಟಾಕ್ಹೋಮ್, ಕರೆನ್ಸಿ ಕ್ರೋನ್. ಆಸ್ಟ್ರೇಲಿಯಾದ ರಾಜಧಾನಿಯ ಹೆಸರೇನು? ಉತ್ತರ ಕೆನಬೆರಾ. ಕರೆನ್ಸಿ ಆಸ್ಟ್ರೇಲಿಯನ್ ಡಾಲರ್. 2018 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯ ವಿಮರ್ಶಕರ ಅತ್ಯಂತ ಪ್ರಮುಖ ಮಹಿಳೆ ವಿಭಾಗದಲ್ಲಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡವರು ಯಾರು? ಉತ್ತರ ಅದಿತಿ ರಾವ್ ಹೈದರಿ. ಅದಿತಿ ರವರು ಭೂಮಿ ಚಿತ್ರದ ಮನೋಜ್ಞ ಅಭಿನಯಕ್ಕಾಗಿ ಈ ಗೌರವ ದೊರೆತಿದೆ. ರೈಲ್ವೆ ಇಲಾಖೆಯು ಪ್ರಯಾಣಿಕರಿಗಾಗಿ ದೂರು ದಾಖಲಿಸಲು ಹೊಸ ಅಪ್ಲಿಕೇಶನ್ ಅನ್ನು ಬಿಡುಗಡೆಗೊಳಿಸಿದ್ದಾರೆ. ಈ ಅಪ್ಲಿಕೇಶನ್ನ ಹೆಸರೇನು? ಉತ್ತರ ಮದದ್. ಮದದ್ ಎಂದರೆ ಸಹಾಯ ಎಂದರ್ಥ. ಆಹಾರದ ಗುಣಮಟ್ಟ, ಶೌಚಾಲಯದ ಕೊಳಕಾಗಿರುವುದು ಮುಂತಾದ ಯಾವುದೇ ವಿಷಯದ ಕುರಿತು ಪ್ರಯಾಣಿಕರು ಈ ಆ್ಯಪ್ನ ಮೂಲಕ ದೂರು ದಾಖಲಿಸಬಹುದು. ತುರ್ತು ಸೇವೆಗಳಿಗೂ ಮನವಿ ಸಲ್ಲಿಸಬಹುದು. IMF ವರದಿಯ ಪ್ರಕಾರ 2018 ಭಾರತದ ಆರ್ಥಿಕ ವೃದ್ಧಿ ದರವೆಷ್ಟು? ಉತ್ತರ ಶೇಕಡ 7.4%. 2019 ಭಾರತ ಆರ್ಥಿಕ ವೃದ್ಧಿ ದರವು ಶೇಕಡ 7.8% ಕೇಂದ್ರ ಕಚೇರಿ ವಾಷಿಂಗ್ಟನ್ DC. ವಿಶ್ವದ ಪರಂಪರೆ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ ಏಪ್ರಿಲ್ 18. ವಿಶ್ವ ಪರಂಪರೆ ದಿನ 2018 ಥೀಮ್ ತಲೆಮಾರುಗಳಿಗಾಗಿ ಪರಂಪರೆ, ಹೆರಿಟೇಜ್ ಫಾರ್ ಜನರೇಷನ್ಸ್. ಒಡಿಶಾ ರಾಜ್ಯದ ಎರಡನೇ ಅತ್ಯಂತ ಉದ್ದವಾದ ನದಿ ಸೇತುವೆಯನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಉತ್ತರ ಇಬ್ ನದಿ ಅಥವಾ ಐಬಿ ನದಿ. ಈ ಸೇತುವೆ 2.5 ಕಿಲೋಮೀಟರ್ನಷ್ಟು ಉದ್ದವಾಗಿದೆ. ಸೇತುವೆಯು ಸಂಬಲ್ಪುರ್ ಮತ್ತು ಬ್ರಜರಾಜ್ ನಗರಗಳನ್ನು ಜೋಡಿಸುತ್ತದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಎಂಬ ಹಿರಿಮೆಗೆ ಪಾತ್ರರಾದವರು ಯಾರು? ಉತ್ತರ ವಿರಾಟ್ ಕೊಹ್ಲಿ. ವಿರಾಟ್ ರವರು ಒಟ್ಟು 153 ಪಂದ್ಯಗಳಲ್ಲಿ 4,619 ರನ್ಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಸುರೇಶ್ ರೈನಾರವರು 163 ಪಂದ್ಯಗಳಲ್ಲಿ 4,558 ರನ್ಗಳನ್ನು ಹೊಡೆಯುವುದರ ಮೂಲಕ ಎರಡನೇ ಸ್ಥಾನದಲ್ಲಿದ್ದಾರೆ. ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು? ಉತ್ತರ ಗಂಗಾ ನದಿ. 7,525 ಕಿಲೋಮೀಟರ್ನಷ್ಟಿದೆ. ಅಂಚೆ ಇಲಾಖೆಯ ವಿಮೆ ಸೇವೆಯ ಮೊಬೈಲ್ ಕಿರು ತಂತ್ರಾಂಶದ ಹೆಸರೇನು? ಉತ್ತರ ದರ್ಪಣ್. ಹೆಲ್ತ್ ಎಫೆಕ್ಟ್ಸ್ ಇನ್ ಇನ್ಸ್ಟಿಟ್ಯೂಟ್ ಸಂಶೋಧಕರ ಅಧ್ಯಯನದ ಪ್ರಕಾರ ವಿಶ್ವದ ಶೇಕಡ 95% ಜನರು ಅಶುದ್ಧ ಗಾಳಿಯನ್ನು ಉಸಿರಾಡುತ್ತಿದ್ದಾರೆ. ಮಾಲಿನ್ಯ ಉಂಟು ಮಾಡುವುದರಲ್ಲಿ ಯಾವ ದೇಶವು ಮೊದಲ ಸ್ಥಾನದಲ್ಲಿದೆ? ಉತ್ತರ ಭಾರತ. ವಾಯುಮಾಲಿನ್ಯದ ಕಾರಣದಿಂದಾಗಿ ಪಾರ್ಶ್ವವಾಯು, ಹೃದಯಾಘಾತ, ಶ್ವಾಸಕೋಶದ ಕ್ಯಾನ್ಸರ್ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಮುಂತಾದ ಕಾಯಿಲೆಗಳು ಜನರಿಗೆ ಬರುತ್ತವೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರು ಯಾರು? ಉತ್ತರ ಥಾಮಸ್ ಬಾಕ್.
ಫಾರ್ಚೂನ್ ನಿಯತಕಾಲಿಕ ಪ್ರಕಟಿಸಿರುವ 2018 ವಿಶ್ವದ ಪ್ರಭಾವಿ ಮುಖಂಡರ ಪಟ್ಟಿಯಲ್ಲಿ ಭಾರತದ ಮುಖೇಶ್ ಅಂಬಾನಿಯವರು ಎಷ್ಟನೇ ಸ್ಥಾನದಲ್ಲಿದ್ದಾರೆ? ಉತ್ತರ 24. ಇಂದಿರಾ ಜೈಸಿಂಗ್ರವರು 25ನೇ ಸ್ಥಾನದಲ್ಲಿದ್ದಾರೆ. ವಾಸ್ತುಶಿಲ್ಪಿ ಬಾಲಕೃಷ್ಣ ದೋಷಿರವರು 43ನೇ ಸ್ಥಾನದಲ್ಲಿದ್ದಾರೆ. ಕ್ಯೂಬಾದ ನೂತನ ಅಧ್ಯಕ್ಷರಾಗಿ ಆಯ್ಕೆದವರು ಯಾರು? ಉತ್ತರ ಮಿಗುಯೆಲ್ ಡಿಯಾಸ್ ಕೆನಲ್. ಕ್ಯೂಬಾದ ರಾಜಧಾನಿ ಹವಾನಾ ಮತ್ತು ಕ್ಯೂಬಾದ ಕರೆನ್ಸಿ ಪೆಸೋ. ಸುಪ್ರಸಿದ್ಧ ಮೇಡಮ್ ಟುಸಾನ್ಸ್ ಮ್ಯೂಸಿಯಂನಲ್ಲಿ ಭಾರತದ ಹಿಂದಿ ಚಿತ್ರರಂಗದ ಮೊದಲ ಸಿನಿಮಾ ತಯಾರಕನ ಮೇಣದ ಪ್ರತಿಮೆಯನ್ನು ಇಡಲಾಗುತ್ತಿದೆ, ಆ ವ್ಯಕ್ತಿಯ ಹೆಸರೇನು? ಉತ್ತರ ಕರಣ್ ಜೋಹರ್. ಮೇಡಮ್ ಟುಸಾನ್ಸ್ ಮೇಣದ ಮ್ಯೂಸಿಯಂ ಲಂಡನ್ನಲ್ಲಿದೆ. ಸಂಸ್ಥಾಪಕರು ಮೇರಿ ಟುಸಾಂಡ್. ಸಿರಿಯಾ ದೇಶದ ಪ್ರಧಾನಿ ಯಾರು? ಉತ್ತರ ಬಶರ್ ಅಲ್ ಸಸದ್. ರಾಜಧಾನಿ ಡಮಸ್ಕಸ್ ಮತ್ತು ಕರೆನ್ಸಿ ಸಿರಿಯನ್ ಪೌಂಡ್. ಶಾಂತಿ ರೂಪ ಭಟ್ನಾಗರ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ನೀಡಲಾಗುತ್ತದೆ? ಉತ್ತರ ಭಾರತೀಯ ವಿಜ್ಞಾನಗಳಿಗೆ. ಐಸಿಸ್ನ ಉಸ್ತೃತ ರೂಪವೇನು? ಉತ್ತರ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಆ್ಯಂಡ್ ಸಿರಿಯಾ. 2018 TRA ಬ್ರ್ಯಾಂಡ್ ಟ್ರಸ್ಟ್ನ ರಿಪೋರ್ಟರ್ ಪ್ರಕಾರ ಯಾವ ಬ್ಯಾಂಕನ್ನು ದೇಶದ ಅತ್ಯಂತ ವಿಶ್ವಾಸಾರ್ಹ ಬ್ಯಾಂಕ್ ಯಾವುದು? ಉತ್ತರ SBI ಬ್ಯಾಂಕ್. ಖಾಸಗಿ ಬ್ಯಾಂಕ್ಗಳಲ್ಲಿ ICICI ಬ್ಯಾಂಕ್ ಪ್ರಥಮ ಸ್ಥಾನದಲ್ಲಿದೆ. SBIನ ಚೇರ್ಮನ್ ರಜನೀಶ್ ಕುಮಾರ್. ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. 2019 ಫಿಫಾ ಬಾಸ್ಕೆಟ್ಬಾಲ್ ವರ್ಲ್ಡ್ ಕಪ್ನ ಮ್ಯಾಸ್ಕಾಟ್ ಏನು? ಉತ್ತರ ಕನಸಿನ ಮಗ ಅಥವಾ ಸನ್ ಆಫ್ ಡ್ರೀಮ್ಸ್. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.